ತಪ್ಪೋದಕ್ಕೆ ಅಂದ್ರೆ ಈಗ ಬಿಜೆಪಿ ಟಿಕೆಟ್ ಕೈ ತಪ್ಪೋದಕ್ಕೆ ಕಾರಣ ಬಿ ಎಲ್ ಸಂತೋಷ್ ಅವರ ಅಂದ್ರೆ ಅವರೇ ಕಾರಣ, ಅಂದ್ರೆ ಬಿ ಎಲ್ ಸಂತೋಷ್ ಅವರೇ ಕಾರಣ ಈ ಬಾರಿ ಅವರಿಗೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದಕ್ಕೆ ಮೇನ್ ರೀಸನ್ ಅಂತ ಹೇಳಲಾಗ್ತಾ ಇತ್ತು. ಸೊ ಈ ಒಂದು ಆರೋಪಕ್ಕೆ ಈಗ ಬಿ ಎಸ್ ಯಡಿಯೂರಪ್ಪನವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದನ್ನು ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ಬಟ್ ಸುಖ ಸುಮ್ಮನೆ ಯಾರೋ ಹೆಸರನ್ನು ಹೇಳೋದು ಸರಿಯಲ್ಲ ಅಂಥೇಳಿ ಯಡಿಯೂರಪ್ಪ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಜಗದೀಶ್ ಶೆಟ್ಟರ್ ಅವರಿಗೆ ಈ ಬಾರಿ ಬಿ ಜೆ ಪಿಯಲ್ಲಿ ಟಿಕೆಟ್ ತಪ್ಪೋದಕ್ಕೆ ಮೇನ್ ಕಾರಣ ಬಿ ಎಲ್ ಸಂತೋಷ್ ಅವರೇ ಅನ್ನುವಂಥ ಆರೋಪ ಇತ್ತು. ಸೊ ಅದಕ್ಕೆ ಶೆಟ್ಟರ್ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ಯಾರು ಕಾರಣರಲ್ಲ, ಅದು ಹೈಕಮಾಂಡ್ ತೀರ್ಮಾನದಿಂದ ಟಿಕೆಟ್ ತಪ್ಪಿದೆ ಅಂತ ಬೆಂಗಳೂರಲ್ಲಿ ಮಾಜಿ ಸಿ ಎಂ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅನಗತ್ಯವಾಗಿ ಸಂತೋಷ್ ಮೇಲೆ ಆರೋಪ ಸರಿಯಲ್ಲ, ಇದು ಜಗದೀಶ್ ಶೆಟ್ಟರ್ ಅವರಿಗೆ ಶೋಭೆ ತರುವಂಥದ್ದಲ್ಲ, ಶೆಟ್ಟರ್ ಪಕ್ಷ ಬಿಟ್ಟಿದ್ದು ಬಿ ಜೆ ಪಿಗೆ ಯಾವುದೇ ರೀತಿಯಾದ ಪರಿಣಾಮ ಬೀರಲ್ಲ. ಯಾಕೆ ಅಂತಂದರೆ ಶೆಟ್ಟರ್ ನಂಬಿ ಯಾವ ಕಾರ್ಯಕರ್ತರು ಕೂಡ ಅವರ ಜೊತೆ ಹೋಗಿಲ್ಲ, ಅಂದರೆ ಶೆಟ್ಟರ್ ಅವ್ರನ್ನ ನಂಬಿ ಅವರು ಈಗ ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋದರೂ ಕೂಡ ಅಲ್ಲಿ ಯಾರು ಕಾರ್ಯಕರ್ತರು ಅವರ ಜೊತೆ ಹೋಗಿಲ್ಲ. ಹಾಗಾಗಿ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಹೋಗಿದ್ದರೂ ಕೂಡ ಬಿ ಜೆ ಪಿ ಮೇಲೆ ಯಾವುದೇ ರೀತಿಯಾದ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪ. ಬೇರೆ ಯಾರೋ ಪಕ್ಷ ಬಿಟ್ಟರು ಅಂತ ಅದರ ಪರಿಣಾಮ ಏನು ಪಕ್ಷದ ಮೇಲೆ ಆಗೋದಿಲ್ಲ, ಯಾಕೆಂದರೆ ಅವ್ರ ಜೊತೆಗೆ ಯಾವೊಬ್ಬ ಬಿ ಜೆ ಪಿಯ ಕಾರ್ಯಕರ್ತನೂ ಮುಖಂಡೂ ಹೋಗಿಲ್ಲ. ನಡ್ಡಾ ಅವರು ಸಹ ಇವತ್ತು ಅಲ್ಲಿಗೆ ಹುಬ್ಬಳ್ಳಿಗೆ ಬರ್ತಾಯಿದ್ದಾರೆ, ನಾನು ಒಂದು ಎರಡು ಮೂರು ದಿನ ಬಿಟ್ಟು ಹೋಗ್ತೇನೆ. ಈ ಥರ ತೀರ್ಮಾನ ಜಗದೀಶ್ ಶೆಟ್ಟರ್ ತಗೊಳ್ಬಾರ್ದಾಗಿ ಅವ್ರು ಕನ್ವಿನ್ಸ್ ಮಾಡುವಂಥ ಎಲ್ಲ ಪ್ರಯತ್ನ ಮಾಡೋದು, ನಿಮ್ಮ ಮನೆಯವರು ನಿಲ್ಲಿಸ್ತಪ್ಪ, ನೀವು ಬೇಕಾದ್ರೆ ಅಲ್ಲಿಗೆ ಬಂದು ರಾಜ್ಯಸಭಾ ಮೆಂಬರ್ ಕೇಂದ್ರದ ಸಚಿವರಾಗಿ ಎಲ್ಲವನ್ನೂ ಹೇಳುತ್ತೇನೆ. ಯಾಕೋ ಅವರು ಇಷ್ಟೆಲ್ಲ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರು ಸಹ ಅವರು ಒಪ್ಪಲಿಲ್ಲ, ಹೀಗಾಗಿ ಈ ತೀರ್ಮಾನ ತಗೊಂಡಿದ್ದೆ. ಇನ್ನು ನಮ್ಮ ಅವ್ರದಾರಿ ಅವ್ರಿಗೆ ನಮ್ದು ಜಗದೀಶ್ ಶೆಟ್ಟರ್ ಅವರು ಬೇರೆ ಯಾರೋ ಪಕ್ಷ ಬಿಟ್ಟರು ಅಂತ ಅದರ ಪರಿಣಾಮ ಏನು ಪಕ್ಷದ ಮೇಲೆ ಆಗೋದಿಲ್ಲ, ಯಾಕೆಂದರೆ ಅವ್ರ ಜೊತೆಗೆ ಯಾವೊಬ್ಬ ಬಿ ಜೆ ಪಿಯ ಕಾರ್ಯಕರ್ತನೂ ಮುಖಂಡೂ ಹೋಗಿಲ್ಲ. ನಡ್ಡಾ ಅವರು ಸಹ ಇವತ್ತು ಅಲ್ಲಿಗೆ ಹುಬ್ಬಳ್ಳಿಗೆ ಬರ್ತಾಯಿದ್ದಾರೆ, ನಾನು ಒಂದು ಎರಡು ಮೂರು ದಿನ ಬಿಟ್ಟು ಹೋಗ್ತೇನೆ. ಈ ಥರ ತೀರ್ಮಾನ ಜಗದೀಶ್ ಶೆಟ್ಟರ್ ತಗೊಳ್ಬಾರ್ದಾಗಿ ಅವ್ರು ಕನ್ವಿನ್ಸ್ ಮಾಡುವಂಥ ಎಲ್ಲ ಪ್ರಯತ್ನ ಮಾಡೋದು, ನಿಮ್ಮ ಮನೆಯವರು ನಿಲ್ಲಿಸ್ತಪ್ಪ, ನೀವು ಬೇಕಾದ್ರೆ ಅಲ್ಲಿಗೆ ಬಂದು ರಾಜ್ಯಸಭಾ ಮೆಂಬರ್ ಕೇಂದ್ರದ ಸಚಿವರಾಗಿ ಎಲ್ಲವನ್ನೂ ಹೇಳುತ್ತೇನೆ. ಯಾಕೋ ಅವರು ಇಷ್ಟೆಲ್ಲ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರು ಸಹ ಅವರು ಒಪ್ಪಲಿಲ್ಲ, ಹೀಗಾಗಿ ಈ ತೀರ್ಮಾನ ತಗೊಂಡಿದ್ದೆ. ಇನ್ನು ನಮ್ಮ ಅವ್ರದಾರಿ ಅವ್ರಿಗೆ ನಮ್ದು ಜಗದೀಶ್ ಶೆಟ್ಟರ್ ಅವರು ಬೇರೆ ಯಾರೋ ಪಕ್ಷ ಬಿಟ್ಟರು ಅಂತ ಅದರ ಪರಿಣಾಮ ಏನು ಪಕ್ಷದ ಮೇಲೆ ಆಗೋದಿಲ್ಲ, ಯಾಕೆಂದರೆ ಅವ್ರ ಜೊತೆಗೆ ಯಾವೊಬ್ಬ ಬಿ ಜೆ ಪಿಯ ಕಾರ್ಯಕರ್ತನೂ ಮುಖಂಡೂ ಹೋಗಿಲ್ಲ. ನಡ್ಡಾ ಅವರು ಸಹ ಇವತ್ತು ಅಲ್ಲಿಗೆ ಹುಬ್ಬಳ್ಳಿಗೆ ಬರ್ತಾಯಿದ್ದಾರೆ, ನಾನು ಒಂದು ಎರಡು ಮೂರು ದಿನ ಬಿಟ್ಟು ಹೋಗ್ತೇನೆ. ಈ ಥರ ತೀರ್ಮಾನ ಜಗದೀಶ್ ಶೆಟ್ಟರ್ ತಗೊಳ್ಬಾರ್ದಾಗಿ ಅವ್ರು ಕನ್ವಿನ್ಸ್ ಮಾಡುವಂಥ ಎಲ್ಲ ಪ್ರಯತ್ನ ಮಾಡೋದು, ನಿಮ್ಮ ಮನೆಯವರು ನಿಲ್ಲಿಸ್ತಪ್ಪ, ನೀವು ಬೇಕಾದ್ರೆ ಅಲ್ಲಿಗೆ ಬಂದು ರಾಜ್ಯಸಭಾ ಮೆಂಬರ್ ಕೇಂದ್ರದ ಸಚಿವರಾಗಿ ಎಲ್ಲವನ್ನೂ ಹೇಳುತ್ತೇನೆ. ಯಾಕೋ ಅವರು ಇಷ್ಟೆಲ್ಲ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರು ಸಹ ಅವರು ಒಪ್ಪಲಿಲ್ಲ, ಹೀಗಾಗಿ ಈ ತೀರ್ಮಾನ ತಗೊಂಡಿದ್ದೆ. ಇನ್ನು ನಮ್ಮ ಅವ್ರದಾರಿ ಅವ್ರಿಗೆ ನಮ್ದು ಜಗದೀಶ್ ಶೆಟ್ಟರ್ ಅವರು ಬೇರೆ ಯಾರೋ ಪಕ್ಷ ಬಿಟ್ಟರು ಅಂತ ಅದರ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.